ಸರಿಗಮ ಪದಲ್ಲಿ ನಾನು ಕಂಡಂಥ ವಿಷಯ, ಈ ಹಳ್ಳಿ ಹಳ್ಳಿ ಹಳ್ಳಿಗಳಿಂದ ಬಹಳ ಬಹಳನೇ ಆಸಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಸಂಗೀತದ ಮೇಲೆ ಒಲವು ಇಟ್ಕೊಂಡು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಕೆಲವರಿಗೆ ಅವಕಾಶ ಸಿಗುತ್ತೆ, ಕೆಲವರು ಪ್ರಸಿದ್ಧಿ ಪಡೀತಾರೆ, ಬಟ್ ಅನೇಕ ಮಂದಿಗೆ ಅವಕಾಶ ಇಲ್ಲದೆ ಇರ್ಬೋದು. ಸಂಚಿತ್ ಹೆಗಡೆ ನೋಡಿ, ಇವತ್ತಿನ ಎಷ್ಟು ಅದ್ಭುತವಾದ ಗಾಯಕ ಮತ್ತು ಅದ್ಭುತವಾದಂಥ ಪ್ರತಿಭೆ, ಸರಿಗಮಪ ವೇದಿಕೆಯಿಂದ ಬಂದಂತಹ ಒಂದು ಪ್ರತಿಭೆ. ಸೊ ಹೀಗೆ ಒಂದು ಏನಾದರೂ ಒಂದು ಸಣ್ಣ ಶಾಲೆಯ ಪ್ರಯತ್ನ ನಡೀತಾ ಇದೆ, ಅಂದರೆ ಕಲಿತ ವಿದ್ಯೆಯನ್ನು ಹಂಚುವುದು. ಮತ್ತು ನಾನು ಬರ್ಕ್ಲಿ ಕಾಲೇಜು, ಈ ರೀತಿ ಬಾಸ್ಟನ್ ಅಮೇರಿಕಾದಲ್ಲಿರೋ ಒಂದು ಕಾಲೇಜ್ ಜೊತೆನೂ ನಾನು ಅಲ್ಲಿ ಹೋಗಿ ಹೇಳ್ಕೊಡೋದು, ವರ್ಕ್ಶಾಪ್ ಎಲ್ಲ ಮಾಡಿದ್ದೀನಿ. ಸೊ ಅಲ್ಲಿಂದ ಬರ್ಕ್ಲಿ ಕಾಲೇಜಲ್ಲಿ ನಾನು ಬಾಸ್ಟನಲ್ಲಿ ಹೋಗಿ ವರ್ಕ್ಶಾಪ್ ಮಾಡಿ ಅಲ್ಲಿನ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅವರು ಅಲ್ಲಿಯ ಟೀಚರ್ಸ್ ಇಲ್ಲಿ ಬಂದು ಆ ರೀತಿ ಏನಾದ್ರು ಆಗತ್ತೇನೋ ಅನ್ನೋ ಒಂದು ಕನಸನ್ನು ಕಾಣ್ತಾ ಇದ್ದೀನಿ. ಇದು ಒಂದು ಕೆಲಸಗಳು ನಡೀತಾ ಇದೆ, ಅದು ಭಗವಂತನ ಕೃಪೆ. ಇಲ್ಲ, ಯಾರಿಗೂ ಕಲಿಸಿಲ್ಲ. ಇಲ್ಲ ಅಂದ್ರೆ ಅನುಭವ ಅಲ್ಲಿ ಹಂಚಿಕೊಂಡಿದ್ದಷ್ಟೇ. ಹನುಮಂತಪ್ಪ ನಮ್ಮ ಸರಿಗಮಪ್ಪ ಸ್ಪರ್ಧೆ ಬಗ್ಗೆ ತಾನೆ ಅವರು ನೋಡಿ, ಅವರ ಸ್ವಂತ ಶ್ರದ್ಧೆಯಿಂದ ಇವತ್ತಿನ ದಿನ ಅನೇಕ ಕಡೆ ಅವರಿಗೆ ಕಾರ್ಯಕ್ರಮಗಳು ಎಲ್ಲ ಕೊಡ್ತಾರೆ. ನಾನೇನು ಅವರಿಗೆ ಅಂದ್ರೆ ಸರಿಗಮಪ್ಪ ಸಮಯದಲ್ಲಿ ನಾನು ಏನು ನನ್ನ ಒಂದು ಅನುಭವಗಳನ್ನು ಹಂಚಿಕೊಂಡೆ ಹೊರತು ಹೊರಗಡೆ ಆ ರೀತಿ ವಿಶೇಷವಾಗಿ ನಾನೇನು ಅವರಿಗೆ ಪಾಠ ಮಾಡಿಲ್ಲ. ಅಂದ್ರೆ ಸಣ್ಣ ಪುಟ್ಟ ಅಂದ್ರೆ ಆಫ್ ಕ್ಯಾಮ್ರಾ ಇದು ನಾನು ಕೆಲವು ವಿಷಯಗಳನ್ನ ಹಂಚಿಕೊಂಡೆ ಹೊರತು ಅವ್ರ ನಾನು ಒಂದು ನಿಷ್ಠೆಯಿಂದ ಅವನು ಕೂತ್ ಪಾಠ ಹೇಳ್ತಾ ಇದ್ದೀನಿ ಅನ್ನೋದೆಲ್ಲ ಏನು ಇಲ್ಲ. ಒಳ್ಳೆ ಹೆಸರು ಜನ್ಯ ಯಾವ ಪ್ರತಿಯಪ್ಪ ನಾನು ಚೂಡಿ ಹೋಗಿ ಅಂದ್ರು ಒಂದ್ ದಿವಸ. ಹನುಮಂತಪ್ಪ, ಹೌದು.